ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕರಿಗೆ ನನ್ನ ಆತ್ಮೀಯ ಶರಣು ಶರಣಾರ್ಥಿಗಳು. ಬಂಧುಗಳೇ, ಬಸವಣ್ಣನವರು ಅನೇಕ ದೇವರ ಪೂಜೆಯನ್ನು ತಪ್ಪಿಸಿ ನಿರಾಕಾರ ಪರಮಾತ್ಮನ ಪ್ರತೀಕವಾದಂತಹ ಇಷ್ಟಲಿಂಗವನ್ನು ನಮಗೆ ಕೊಡ್ತಾರೆ. ಇಷ್ಟಲಿಂಗವು ಆ ಪರಮಾತ್ಮನ ಕುರುಹು. ಇಷ್ಟಲಿಂಗವನ್ನು ಪೂಜೆ ಮಾಡಿದರೆ ಇಡೀ ಬ್ರಹ್ಮಾಂಡವನ್ನೇ ನಾವು ಪೂಜೆ ಮಾಡಿದ ಹಾಗೆ. ಆದರೆ ಇಲ್ಲಿ ಶರಣಧರ್ಮದಲ್ಲಿ ಪೂಜೆ ಮುಖ್ಯ ಅಲ್ಲ. ಇಲ್ಲಿ ಶಿವಯೋಗ ಮುಖ್ಯ, ತ್ರಾಟಕ ಯೋಗ ಮುಖ್ಯ, ಲಿಂಗಾಂಗ ಯೋಗ ಮುಖ್ಯ. ಈ ಯೋಗಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಪೂಜೆ ಅಂತಕ್ಕಂಥದ್ದು ಒಂದು ಪೂರ್ವಭಾವಿ ವ್ಯವಸ್ಥೆ ಅಷ್ಟೇ. ಇಲ್ಲಿ ಹೆಚ್ಚು ಪೂಜೆಗೆ ಆದ್ಯತೆ ಇಲ್ಲ. ಎಲ್ಲರೂ ಕೂಡ ಆ ನಿರಾಕಾರ ಪರಮಾತ್ಮನನ್ನು, ಆ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಆ ಚೈತನ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಉದ್ದೇಶ ಈ ಲಿಂಗಾಂಗ ಯೋಗ. ಲಕ್ಷಾಂತರ ಜನ ಬಸವಣ್ಣನವರ ಈ ಶಿವಯೋಗಕ್ಕೆ ಒಳಪಟ್ಟು ಆಕರ್ಷಿತರಾಗ್ತಾರೆ. ಅನೇಕ ದೂರದ ರಾಜ್ಯಗಳಿಂದಲೂ ಸಹ ಜನ ಸಾಗರೋಪಾದಿಯಲ್ಲಿ ಹರಿದು ಕಲ್ಯಾಣಕ್ಕೆ ಬರ್ತಾರೆ. ಬಸವಣ್ಣನವರು ಏನೋ ಒಂದು ಪ್ರಯೋಗ ಮಾಡಿದ್ದಾರೆ, ಇಷ್ಟಲಿಂಗವನ್ನು ಕಂಡುಹಿಡಿದಿದ್ದಾರೆ. ಆ ಇಷ್ಟಲಿಂಗದ ಮೂಲಕ ಬೇಗ ಹರಿವು ಜಾಗೃತ ಆಗುತ್ತೆ, ಕುಂಡಲಿನಿ ಶಕ್ತಿ ಬೇಗ ಜಾಗೃತ ಆಗುತ್ತೆ, ಕುಟುಂಬಸ್ಥರಿಗೆ ಸಂಸಾರಿಗಳಿಗೆ ಒಂದು ವಿಶೇಷವಾದಂಥ ಯೋಗವನ್ನು ಬಸವಣ್ಣವರು ಕಂಡುಹಿಡಿದಿದ್ದಾರೆ ಎಂಬುದಾಗಿ ಈ ಯೋಗವನ್ನು ತಿಳಿದುಕೊಳ್ಳಲು, ಕಲಿತುಕೊಳ್ಳಲು ಬಂದಂತಹ ಲಕ್ಷ ಲಕ್ಷ ಜನ ಪರಿವರ್ತನೆ ಆಗ್ತಾರೆ. ಅದೇ ರೀತಿಯಲ್ಲಿ ಸಾಧನೆಗಿಳಿತಾರೆ, ಸಾಧಿಸಿ ತೋರಿಸ್ತಾರೆ, ಅವರ ಅಂತರಂಗದ ಹರಿವನ್ನು ಜಾಗೃತವನ್ನು ಸಹ ಮಾಡಿಕೊಳ್ತಾರೆ. ಆ ಮಾಡಿಕೊಂಡಂತಹ ಫಲಿತಾಂಶ ಅವರ ಅನುಭವದಲ್ಲಿ ಬರೆದಂತಹ, ಅನುಭವದಿಂದ ಬರೆದಂತಹ ವಚನಗಳು. ಇವತ್ತು ಆ ಶರಣರು ಬರೆದಿರತಕ್ಕಂಥ ವಚನಗಳ ಒಂದು ಸಾಲನ್ನು ಈಗಿನ ನಮ್ಮ ಪ್ರೊಫೆಸರ್ಗಳಿಗೆ ಅಥವಾ ಪಿ ಎಚ್ ಡಿ ಮಾಡಿರತಕ್ಕಂಥವ್ರಿಗೆ, ಈ ಆಧ್ಯಾತ್ಮಿಕದಲ್ಲೇ ಪಿ ಎಚ್ ಡಿ ಮಾಡಿರುವಂಥವ್ರಿಗೆ ಒಂದು ವಚನದ ಸಾಲನ್ನು ಕೊಟ್ಟು ಈ ಥರ ಒಂದು 10 ವಚನ ಬರೀರಿ ಅಂದರೂ ಕೂಡ ಸಾಧ್ಯ ಆಗುವುದಿಲ್ಲ. ಕಾರಣ, ಲೌಕಿಕ ಪ್ರಪಂಚದ ಅಧ್ಯಯನವೇ ಬೇರೆ, ಆಧ್ಯಾತ್ಮಿಕ ಪ್ರಪಂಚದ ಅಧ್ಯಯನವೇ ಬೇರೆ. ಆಧ್ಯಾತ್ಮಿಕ ಪ್ರಪಂಚ ಅದು ಒಳಗಿನ ಅಧ್ಯಯನ, ನಮ್ಮ ಅಂತರಂಗದ ಅಧ್ಯಯನ, ಆತ್ಮ ಮತ್ತು ಪರಮಾತ್ಮನ ಅಧ್ಯಯನ. ಆದರೆ ನಮ್ಮ ಈ ಲೌಕಿಕ ಪ್ರಪಂಚದ್ದು ನಾವು ಕಣ್ಣಿಂದ ನೋಡಿದ್ದು, ಅನುಭವಿಸಿದ್ದು ಅಥವಾ ನಮ್ಮ ನಿರೀಕ್ಷೆಗೆ ನಿಲುಕಿದ್ದು, ಅದು ನಿಲುಕದ್ದು, ಇದು ನಿಲುಕಿದ್ದು ಇಷ್ಟೇ. ಇಷ್ಟೆಲ್ಲ ಪರಿವರ್ತನೆ ಮಾಡಿದರೂ ಕೂಡ ಬಸವಣ್ಣನವರಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಯಾವುದೇ ಒಂದು ಸತ್ಯವನ್ನು ಬೇಗ ಜನ ಒಪ್ಪೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಯಾವುದೋ ಮೂಢನಂಬಿಕೆ ಅಂಥದ್ದನ್ನು ಬೇಗ ಒಪ್ಪಿಡ್ತಾರೆ. ವೈಜ್ಞಾನಿಕವಾಗಿ ನಾವು ಹೇಳಿದಂತಹ ವಿಚಾರಗಳನ್ನು ಬೇಗ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಜನಗಳಿಗೆ. ಅವರದ್ದೇ ಆದ ಒಂದು ಸಮಯವನ್ನು ಅವರು ತೆಗೆದುಕೊಳ್ತಾರೆ, ಖಂಡಿತ ಪರಿವರ್ತನೆ ಆಗ್ತಾರೆ, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಬಸವಣ್ಣನವರು ಇಷ್ಟೆಲ್ಲ ವೈಜ್ಞಾನಿಕ ವಿಚಾರಗಳನ್ನು ಹೇಳಿಕೊಟ್ಟು ಇಷ್ಟಲಿಂಗವನ್ನು ಕೊಟ್ಟಿದ್ರೂ ಸಹ ಆವತ್ತಿನ ಕಾಲದಲ್ಲೂ ಸಹ ಅನೇಕ ದೇವರುಗಳನ್ನು ಇಟ್ಕೊಂಡು ಪೂಜೆ ಮಾಡಿ ಆರಾಧನೆ ಮಾಡ್ತಿದ್ದಂತಹ ಜನ, ನಮ್ಮ ದೇವರೆಚ್ಚು, ನಮ್ಮ ದೇವರೆಚ್ಚು, ನಮ್ಮ ದೇವರು ಈ ಥರ ಶಕ್ತಿ ಉಳ್ಳವನು, ಆ ದೇವರು ಆ ಥರ ಶಕ್ತಿ ಉಳ್ಳವನು ಅಂತ ಹೇಳ್ಕೊಳ್ತಿದ್ರು.
ಅವತ್ತಿನ ಕಾಲಕ್ಕೆ ಇವರು ಯಾವ ರೀತಿಯಲ್ಲಿ ಹೇಳಿದ್ರು ಕೆಲವರಿಗೆ ಬೈದುನು ಸಹ ಹೇಳಿದ್ದಾರೆ ಇನ್ನ ಕೆಲವು ಶರಣರು ಕೆಟ್ಟ ಶಬ್ದಗಳನ್ನು ಸಹ ಬಳಸಿ ಜನಗಳಿಗೆ ಬೈದಿದ್ದಾರೆ ನಮ್ಮ ಹೆಡಿಯೂರು ಸಿದ್ಧಲಿಂಗೇಶ್ವರರು ಮಡಿವಾಳ ಮಾಚಿದೇವರು ಅಲ್ಲಮ ಪ್ರಭುಗಳು ಸಹ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಜನಗಳಿಗೆ ಬೈದಿರೋದು ಉಂಟು ಆದರೆ ಬಸವಣ್ಣರ ಒಂದು ವಚನದಲ್ಲಿ ಇಲ್ಲಿ ಕರಿಯ ಕೆಂಚ ಅಂತ ಎಲ್ಲ ಹೇಳ್ತಾರೆ ವಚನದಲ್ಲಿ ಇಲ್ಲಿ ವರ್ಗವನ್ನ ತೆಗೆದುಕೊಂಡು ಬೈತಾ ಇದ್ದಾರೆ ಅಂದ್ರೂ ಕೂಡ ಹೌದು ಅನ್ಸುತ್ತೆ ಅಥವಾ ಬಣ್ಣವನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಅಂದ್ರೂ ಸಹ ಹೌದು ಅನ್ಸುತ್ತೆ ಈ ದೇವರು ನಂದು ಹೆಚ್ಚು ನಂದು ಹೆಚ್ಚು ಅಂತ ಕಿತ್ತಾಡ್ತಾ ಇರತಕ್ಕಂತ ಈ ಜನಗಳಿಗೆ ಬಸವಣ್ಣರ ಒಂದು ವಚನದಲ್ಲಿ ಹೇಳ್ತಾರೆ ಒಬ್ಬ ಕೆಂಚ ಒಬ್ಬ ಕರಿಯ ಒಬ್ಬ ಶುದ್ಧವನಳಿದಂತನಯ್ಯ ಶುದ್ಧ ಶುದ್ಧವನ ಆಳಿದನಂತಯ್ಯ ಒಬ್ಬ ಕೆಂಚ ಒಬ್ಬ ಕರಿಯ ಶುದ್ಧದವನಳಿದನಂತಯ್ಯ ಲಿಂಗವೇ ಒಬ್ಬರಿಗೊಬ್ಬರು ಘನವೆಂಬರು ಅದೆಂತಯ್ಯ ಒಬ್ಬರಿಗೊಬ್ಬರು ಇರಿದೆಂಬರು ಎಂತಯ್ಯ ಬ್ರಹ್ಮಂಗೆ ಪ್ರಳಯ ವಿಷ್ಣುವಿಂಗೆ ಮರಣ ಉಂಟು ಕೂಡಲ ಸಂಗನಿಗೆ ಇಲ್ಲ ಇಲ್ಲಿಬ್ರು ಕಿತ್ತಾಡ್ತಾ ಇರತಕ್ಕಂತವರು ಇಬ್ರುನೂ ಸುಳ್ಳು ದೇವರುಗಳನ್ನ ಇಟ್ಕೊಂಡು ವಾದ ಮಾಡ್ತಾ ಇದ್ದಾರೆ ಇಬ್ಬರು ದೇವರುನೂ ಕೂಡ ಸುಳ್ಳೆ ಇಬ್ಬರು ದೇವರುನೂ ಕೂಡ ನಿಜವಾದ ದೇವರಲ್ಲ ಇಬ್ಬರ ದೇವರುನೂ ಕೂಡ ಶಾಶ್ವತವಾದವನಲ್ಲ ಅವನು ಪ್ರಕೃತಿಯನ್ನು ಸೃಷ್ಟಿ ಮಾಡೋ ಸೃಷ್ಟಿಕರ್ತನೂ ಅಲ್ಲ ಅವರಿಬ್ಬರಿಗೂ ತಂದೆ ತಾಯಿ ಇದ್ದಾರೆ ಅವರು ಜನ್ಮ ತಾಳಿದ್ರು ಅವರು ಸತ್ತೋಗಿದ್ದಾರೆ ಅಂತ ದೇವರುಗಳನ್ನ ಇಟ್ಕೊಂಡು ನಂದೆಚ್ಚು 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 ಅಂತ ಕಿತ್ತಾಡ್ತಾ ಇದ್ದಾರೆ ಎರಡು ವರ್ಗದವರು ಒಬ್ಬ ಕೆಂಚ ಅಂತಂದ್ರೆ ಆರ್ಯ ಇರಬಹುದು ಇನ್ನೊಬ್ಬ ಕರಿಯ ಅಂತಂದ್ರೆ ನಮ್ಮ ದ್ರಾವಿಡ ಇರಬಹುದು ಅಥವಾ ಶೈವ ಇರಬಹುದು ಅಂದ್ರೆ ಎರಡು ಸಮುದಾಯದವರು ಎರಡು ಸಮುದಾಯದವರು ಅಥವಾ ಇಬ್ಬರು ಮನುಷ್ಯರು ಅಂತ ತಿಳ್ಕೊಂಡ್ರು ಇವರಿಬ್ಬರು ಜಗಳ ಆಡ್ತಾ ಇರತಕ್ಕಂಥದ್ದು ಸುಳ್ಳು ದೇವರುಗಳಿಗೆ ಒಬ್ಬರಿಗೊಬ್ಬರು ಘನವೆಂಬರು ಅದೆಂತಯ್ಯ ಹೇ ನನ್ನ ದೇವರು ಘನ ನನ್ನ ದೇವರು ಸತ್ಯ ನನ್ನ ದೇವರೇ ಶ್ರೇಷ್ಠ ಅಂತ ಒಬ್ಬಂತ ಇದ್ದರೆ ಇನ್ನೊಬ್ಬನು ನನ್ನ ದೇವರು ಹಿರಿಯದು ನಿನ್ನ ದೇವರಿಗಂತ ನನ್ನ ದೇವರು ಹೆಚ್ಚು ನನ್ನ ದೇವರು ಹಿರಿಯದು ಅಂತ ಇದ್ದಾರೆ ಆ ಇಬ್ಬರು ದೇವರು ಯಾರಪ್ಪ ಅಂತಾರೆ ಬ್ರಹ್ಮ ಮತ್ತು ವಿಷ್ಣು ಬ್ರಹ್ಮನಿಗೆ ಪ್ರಳಯ ಆಗಿತ್ತು ಬ್ರಹ್ಮನ ತಲೆ ತೆಗೆಯುವಂಥ ಪ್ರಸಂಗ ಬಂತು ಬ್ರಹ್ಮನ ತಲೆ ಹೋಯಿತು ವಿಷ್ಣುವಿಗೂ ಕೂಡ ಬೇಕಾದಷ್ಟು ಜನ್ಮಗಳು ಎತ್ತಬೇಕಾಯಿತು ಹತ್ತು ಅವತಾರಗಳನ್ನು ಅನುಭವಿಸಿದ್ರು ಅಂದರೆ ಹತ್ತು ಜನ್ಮಗಳನ್ನು ಎತ್ತಿದ್ರು ಅಂತಂದಾಗ ನಾವು ಅಯ್ಯೋ ಸದ್ಯ ಒಂದು ಜನ್ಮ ಸಾಕಪ್ಪ ನಮಗೆ ಈ ಜನ್ಮದಲ್ಲಿ ನಮಗೆ ಮುಕ್ತಿ ಕೊಡು ಅಂಥೇಳಿ ಒಂದು ಜನ್ಮಕ್ಕೆ ಮುಕ್ತಿ ಪಡ್ಕೊಂಡು ಹೋಗಿ ಬಂದಿರತಕ್ಕಂಥವ್ರು ನಾವು ನೀವು ಅಂದರೆ ಹತ್ತು ಸಲ ಹುಟ್ಟೋದು ಅಂತಂದರೆ ಏನು ಒಂದೊಂದು ಸಲ ಹುಟ್ಟಿದಾಗೆಲ್ಲ ತಪ್ಪು ಮಾಡಿದ್ರೆ ಅಂತಲ್ಲ ಒಂದೊಂದು ಸಲ ಹುಟ್ಟಿದಾಗಲೂ ಕೂಡ ಅವ್ರಿಗೆ ಮುಕ್ತಿ ಸಿಗಲಿಲ್ಲ ಅಂತಲ್ಲ ಅದಕ್ಕೆ ಬೇರೆಯವ್ರು ಕತೆ ಕಟ್ಟಿ ಹೇಳಬಹುದು ಅದು ಅವತಾರ ಅದು ಹಂಗೆ ಮಾಡೋಕ್ಕೆ ಬರಬೇಕಾಗಿತ್ತು ಹಿಂಗೆ ಮಾಡೋಕ್ಕೆ ಬರಬೇಕಾಗಿತ್ತು ಅದೆಲ್ಲ ಕಟ್ಟು ಕತೆಗಳು ಅದೆಲ್ಲವನ್ನೂ ಮಾಡೋದಕ್ಕೆ ಪರಮಾತ್ಮ ಇದ್ದಾನೆ ಇದು ಶಿಕ್ಷೆ ಅಷ್ಟೇ ಇದು ಹತ್ತು ಸಲ ಜನ್ಮ ಎತ್ತೋದು ಅಂತಂದರೆ ಇದು ಶಿಕ್ಷೆ ಇದು ಶಿಕ್ಷೆ ಅಲ್ಲದೆ ಏನಿಲ್ಲ ಈ ರೀತಿ ಸುಳ್ಳು ದೇವರುಗಳನ್ನು ಇವರು ಇಟ್ಕೊಂಡು ತರ್ಕ ಮಾಡ್ತಾರೆ ನನ್ನದೆಚ್ಚು ನನ್ನದೆಚ್ಚು ಅಂತ ಹೇಳ್ತಾರೆ ಇವೆಲ್ಲರೂ ಕೂಡ ಇವರಿಗೆಲ್ಲರಿಗೂ ಮರಣ ಉಂಟು ಆದರೆ ನಮ್ಮ ಕೂಡಲ ಸಂಗನಿಗೆ ಮರಣವಿಲ್ಲ ಅಂದರೆ ಪರಮಾತ್ಮನಿಗೆ ಆ ನಿರಾಕಾರ ಲಿಂಗರೂಪಿಯಾಗಿರ್ತಕ್ಕಂಥ ಆ ಶಿವನಿಗೆ ಮರಣ ಇಲ್ಲ ಅದರಿಂದ ಕೂಡಲ ಸಂಗನೆ ನಿಜವಾದಂಥ ದೇವರು ಈ ಶಿವ ನಿರಾಕಾರ ಶಿವನೇ ನಿಜವಾದಂಥ ದೇವರು ಅವನ ನಂಬಿಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಬಸವಣ್ಣನವರು ಮುಂದುವರೆದು ದೇವರು ಸೂರ್ಯಕೋಟಿ ಪ್ರಭೆಯ ಬೆಳಕಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಕು ಅಂತ ಹೇಳ್ತಾರೆ
ಇದನ್ನು ಎಲ್ಲ ಧರ್ಮಶಾಸ್ತ್ರಗಳು ಬೇರೆ ಧರ್ಮಶಾಸ್ತ್ರಗಳು ಹೇಳಿದವೆ ಏನಂತ ದೇವರು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಅಂತ ಹೇಳಿ ಬೈಬಲ್ ಸಹ ಹೇಳಿದೆ ಕುರಾನು ಸಹ ಹೇಳಿದೆ ಅಥವಾ ಈ ಭೂಮಿಯಲ್ಲಿ ಇರತಕ್ಕಂತ ಇತರೆ ಧರ್ಮೀಯರು ಸಹ ಇದನ್ನು ಒಪ್ಪಿಕೊಂಡಿದ್ದಾರೆ ಅದನ್ನೇ ಬಸವಣ್ಣನವರು ಹೇಳುತ್ತಾರೆ ದೇವರು ಸೂರ್ಯ ಕೋಟಿ ಪ್ರಭೆಯ ಬೆಳಕಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಕು ಎಂಬುದಾಗಿ ಹೇಳುತ್ತಾರೆ ಆಗಿದ್ರೂನು ಸಹ ಇಲ್ಲಿ ಜನ ನನ್ನ ದೇವರೇಚ್ಚು ನನ್ನ ದೇವರೇಚ್ಚು ನನ್ನ ದೇವರಿಗೆ ಅಂತ ಶಕ್ತಿ ಇದೆ ನನ್ನ ದೇವರಿಗೆ ಇಂತ ಶಕ್ತಿ ಇದೆ ನನ್ನ ದೇವರು ಇಂದ್ರನನ್ನ ಗೆದ್ದವನು ನನ್ನ ದೇವರು ಚಂದ್ರನನ್ನ ಗೆದ್ದವನು ನನ್ನ ದೇವರು ಭೂಲೋಕವನ್ನ ಗೆದ್ದವನು ನನ್ನ ದೇವರು ಅದನ್ನ ಗೆದ್ದವನು ನನಗೆ ಇದರ ಗೆದ್ದವನು ನನ್ನ ದೇವರ ಶಕ್ತಿ ಹಂಗಿದೆ ನನ್ನ ದೇವರ ಶಕ್ತಿ ಇದೆ ಅಂತ ಹೋದ ಮಾಡುತ್ತಾರೆ ಅದಕ್ಕೆ ಬಸವಣ್ಣ ತಮ್ಮ ವಚನದಲ್ಲಿ ಹೇಳ್ತಾರೆ ವಿಶ್ವಜಿತನು ಧನುಜಿತನು ಸರ್ವಜಿತನು ಸುತ್ರಾಮಜಿತನು ರುಜಿತನು ಅಶ್ವಜಿತನು ಗೋಜಿತನು ಅರ್ಜಿತನು ಸ್ವಸಂವೇದ್ಯನು ವೇದನಾತೀತನು ತೂರ್ಯ ಪರಮಾನಂದ ನಿರವಯ ಸೂರ್ಯಕೋಟಿ ಪ್ರಭೆಯ ಬೆಳಕಿನ ಸಹಸ್ರ ಕಿರಣದ ಹಗ್ಗರಪಟ್ಟದ ಬೆಳಕು ಕೂಡಲ ಸಂಗಯ್ಯ ನೀವು ಏನೇನು ಅನ್ಕೊಳ್ತೀರಾ ಅದನ್ನೆಲ್ಲ ಮೀರದವನು ನಮ್ಮ ಪರಮಾತ್ಮ ಅದನ್ನೆಲ್ಲ ಮೀರದವನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಶ್ವಜಿತನು ಧನುರ್ಜಿತನು ಸರ್ವಜಿತನು ಅಂದ್ರೆ ಅವನ ಇವನು ಏನೇನು ಶಕ್ತಿ ಉಳ್ಳವನು ನಮ್ಮ ದೇವರುಗಳು ಅಂತ ಅನ್ಕೊಳ್ತಾರೆ ಅದರಲ್ಲಿ ಸುತ್ರಾಮಜಿತನು ಸುತ್ರಾಮಜಿತನು ಅಂತಂದ್ರೆನೇ ಇಂದ್ರನನ್ನು ಗೆದ್ದಂತವನು ರುಚಿತನು ಅಶ್ವಜಿತನು ಅಂತಂದ್ರೆ ಕುದುರೆಯ ಅಶ್ವಬಲ ಕುದುರೆಯ ಅಶ್ವಬಲವನ್ನು ಮೀರಿದವನು ಗೋಜಿತನು ಇಂದ್ರಿಯಗಳನ್ನು ಗೆದ್ದವನು ಅಂತ ನೀವು ಹೇಳೋದಾದರೆ ನಮ್ಮ ಪರಮಾತ್ಮ ಅದಕ್ಕಂತಲೂ ದೊಡ್ಡವನು ಕುದುರೆ ಅಶ್ವಶಕ್ತಿಯನ್ನು ಗೆದ್ದವನು ಅಂತಂದ್ರೆ ನಮ್ಮ ಪರಮಾತ್ಮ ಅದಕ್ಕೂ ಅಂತ ದೊಡ್ಡವನು ಇಂದ್ರನನ್ನು ಗೆದ್ದವನು ಅಂತಂದ್ರೆ ನಮ್ಮ ಪರಮಾತ್ಮ ಅವನಿಗೂ ಅಂತ ದೊಡ್ಡವನು ಅರ್ಜಿತನು ಸ್ವಸಂವೇದ್ಯನು ವೇದನಾತೀತನು ವೇದ ನಾದಾತೀತನು ಒಂದು ಕಡೆ ಯಾವುದೇ ಸಂವೇದನೆಗೆ ಒಳಗಾಗದವನು ಆದರೆ ಇನ್ನೊಂದು ಕಡೆ ವೇದ ನಾದಾತೀತನು ಆ ವೇದಗಳಿಗಂತ ದೊಡ್ಡವನು ನಾವು ನಾದದಿಂದ ಅವನ್ನ ಒಲಿಸ್ತೀವಿ ಅಂದರೆ ಸಾಧ್ಯವಿಲ್ಲ ಅದಕ್ಕೂ ಅಂತ ಹೆಚ್ಚು ತೂರ್ಯ ಅದು ತೂರ್ಯಾವಸ್ಥೆ ಅಂತ ತೂರ್ಯ ಪರಮಾನಂದ ನಿರವಯ ಈಗ ನಾವು ಯೋಗ ಮಾಡುವಾಗ ತೂರ್ಯ ವ್ಯವಸ್ಥೆಗೆ ಹೋಗ್ತೀವಿ ಆ ಸಹಸ್ರ ಕಮಲದ ನಿರವಯ ಸ್ಥಿತಿ ಆ ನಿರಂಜನ ಲಿಂಗ ಆ ಸ್ಥಿತಿಗೆ ಹೋದಾಗ ಅಲ್ಲಿ ಒಂದು ಪರಮಾನಂದವನ್ನು ಅನುಭವಿಸ್ತಾರೆ ಆ ಪರಮಾನಂದಕ್ಕೂ ಅಂತ ಮಿಗಿಲಾದವನು ನಮ್ಮ ಪರಮಾತ್ಮನು ನಮ್ಮ ದೇವರು ನೀವು ಏನೇನು ಶಕ್ತಿ ಇದೆ ಅಂತ ಹೇಳ್ತಿರೋ ನಿಮ್ಮ ದೇವರುಗಳಿಗೆ ಅದಕ್ಕೂ ಅಂತ ಮೀರಿದವನು ಕೊನೆಗೆ ಸೂರ್ಯಕೋಟಿ ಪ್ರಭೆಯ ಬೆಳಕಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಕು ಕೂಡಲ ಸಂಗಯ್ಯ ಈ ರೀತಿ ಅವರಿಗೆ ವಾದ ಮಾಡ್ತಾರೆ ಹೇಳಪ್ಪ ನಿಮ್ಮ ದೇವರದ ಏನು ಕತೆ ಹೇಳ್ತಿ ಹೇಳು ನಿಮ್ಮ ದೇವರದ ಏನೇನು ಶಕ್ತಿ ಹೇಳ್ತಿ ಹೇಳು ಅಂತ ಹೇಳಿ ಅವರಿಗೆ ಬಿಡ್ತಾರೆ ಹೇಳ್ಕೊಳ್ಳಿ ಅವ್ರು ಎಷ್ಟಾರ ಹೇಳ್ಕೊಳ್ಳಿ ಅದಕ್ಕೆಲ್ಲದಕ್ಕೂ ಮೀರಿದವನು ನೀವು ತ್ರಿಮೂರ್ತಿಗಳೇ ದೇವರು ಅನ್ನೋದಾದರೆ ಅದಕ್ಕೂ ಮೀರಿದವನು ತ್ರಿಮೂರ್ತಿಗಳನ್ನು ಈ ಭೂಮಿಗೆ ತಂದೋನೇ ಅವನು ಇಲ್ಲಿ ಕೆಲಸ ಮಾಡಿಸಿದೋನೇ ಅವನು ಕೊನೆಗೆ ಅವರ ಜೀವವನ್ನು ತೆಗೆದುಕೊಂಡವನೇ ಅವನು ಅವನು ಸಹಸ್ರ ಕಿರಣದ ಅಗ್ನಿ ಅಗ್ರಪಟಲದ ಬೆಳಕು ಎಂಬುದಾಗಿ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಅಲ್ಲಮಪ್ರಭುಗಳು ಈ ಪರಮಾತ್ಮನ ಬಗ್ಗೆ ಅಲ್ಲಮಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ ಆ ಪರಮಾತ್ಮ ಅಂತಕ್ಕಂಥವನು ಬಯಲು ದೇವರು ಎಂಬುದಾಗಿ ಹೇಳ್ತಾರೆ ಅವರ ಒಂದು ವಚನದಲ್ಲಿ ಸಮಸ್ತ ಪ್ರಾಣಿಗಳಿಗೂ
ತಾಯ ನರಿಯದ ತರ್ಕಿಗಳು, ತಂದೆಯ ನರಿಯದ ಸಂದೇಹಿಗಳು. ತನು ಪೃಥ್ವಿಯಿಂದಲಾಗಿತ್ತು, ಮನ ವಾಯುವಿನಿಂದಲಾಗಿತ್ತು, ಕಲ್ಲು ಕಾಷ್ಟ ಸಕಲ ನಿಷ್ಕಲದಿಂದ ಆಗಿತ್ತು. ವಾಯು ಆಧಾರವಾದ ಪವನ ಸಂಯೋಗದ ಅನಾಹತ ಚಕ್ರದಿಂದ ಮೇಲಣ ಆಜ್ಞಾಚಕ್ರದಲ್ಲಿ ನಿಂತು ಅನಂತ ಕೋಟಿ ಬ್ರಹ್ಮಾಂಡಗಳ ಮೆಟ್ಟಿ ಕಾಯದ ಕಣ್ಣ ಮುಚ್ಚಿ ಜ್ಞಾನದ ಕಣ್ಣ ತೆರೆದು ನೋಡಲ್ಕೆ ಅಲ್ಲಿ ಒಂದು ನಿರಾಕಾರದಲ್ಲಿ ನಿಂದು ನಿರ್ಣಯಿಸಿ ನೋಡಲ್ಕೆ ಅಲ್ಲಿ ಒಂದು ನಿಶೂನ್ಯ ಉಂಟು. ಆ ನಿಶೂನ್ಯದಲ್ಲಿ ನಿಂದು ನಿಶ್ಚಯಿಸಿ ನೋಡಲ್ಕೆ ಕತ್ತಲೆಯಲ್ಲ ಬೆಳಗಲ್ಲ ಬಯಲು ಗುಹೇಶ್ವರ. ಈ ಪರಮಾತ್ಮನ ಬಗ್ಗೆ ಅಲ್ಲಮ ಪ್ರಭುಗಳು ತನ್ನದೇ ಆದ ರೀತಿಯಲ್ಲಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ಪರಮಾತ್ಮ ಅಂತಕ್ಕಂಥದ್ದು ಒಂದು ಬಟ್ಟ ಬಯಲು, ಎಲ್ಲವೂ ಉಂಟು ಏನೂ ಇಲ್ಲ, ಇಲ್ಲಿ ಇದ್ದಾನೆ ಇಲ್ಲದಂತಿದ್ದಾನೆ, ನೋಡುವ ಕಣ್ಣುಗಳು ನಮಗಿಲ್ಲ, ಈ ಲೌಕಿಕ ಕಣ್ಣುಗಳಿಂದ ಪರಮಾತ್ಮನನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಅನುಭವಿಸಬಹುದು. ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವನನ್ನು ನಾವು ಅನುಭವಿಸಬಹುದು, ಅವನ ಜೊತೆ ಮಾತನಾಡಬಹುದು, ಅವನ ಜೊತೆ ನಾವು ತರ್ಕ ಮಾಡಬಹುದು, ಅವನು ತಾಯಿಯಂತೆ ನಮ್ಮನ್ನು ಸ್ಪರ್ಶಿಸಬಲ್ಲ, ನಾವು ಮಕ್ಕಳಂತೆ ಅವನನ್ನು ನಾವು ಆಲಾಪಿಸಬಹುದು. ಈ ರೀತಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇಲ್ಲಿ ಯಾರ್ಯಾರಿಗೋ ಯಾರ್ಯಾರಿಗೋ ದೇವರು ಅಂತ ಕರೀತಿರಲ್ಲಪ್ಪ, ಯಾರು ತಂದೆ ತಾಯಿ ಹೊಟ್ಟೆಯಿಂದ ಹುಟ್ಟಿ ಈಚೆ ಬರ್ತಾರೆ ಅವರು ಯಾರೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಒಂದು ಸಣ್ಣ ವಿಚಾರವನ್ನು ತಿಳ್ಕೊಳ್ಳೋಣ. ನಾವು ಯಾರ್ಯಾರನ್ನ ನಾವು ದೇವರು ಅಂಥೇಳಿ ನಾವು ಪೂಜೆ ಮಾಡ್ತಾ ಇದ್ದೀವೋ ಅವರಿಗೆಲ್ಲರಿಗೂ ತಂದೆ ತಾಯಿಗಳಿದ್ದಾರೆ. ಅವರೆಲ್ಲರೂ ತಂದೆ ತಾಯಿಯ ಸಂಯೋಗದಿಂದ ಜನಿಸಿದಂಥವರು. ಇಲ್ಲಿ ನಮ್ಮ ಶರಣರು ಹೇಳ್ತಾರೆ, ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಗರ್ಭ ಧರಿಸಿ ಬಂದಂಥವ್ರು ಯಾರನ್ನೂ ಸಹ ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಅಲ್ಲಮ ಪ್ರಭುಗಳು ಸಮಸ್ತ ಪ್ರಾಣಿಗಳಿಗೂ ತಾಯ ನರಿಯಾದ ತರ್ಕಿಗಳು, ಅವರಿಗೆಲ್ಲ ತಾಯಿ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳದಲ್ಲೇ ಇರ್ತಾ ಇರತಕ್ಕಂಥ ತರ್ಕಿಗಳು ಸುಮ್ಮನೆ ತರಲೆ ಮಾಡ್ತಾರೆ, ವಾದ ಮಾಡ್ತಾರೆ. ತಂದೆಯ ನರಿಯಾದ ಸಂದೇಹಿಗಳು, ಅವ್ರಿಗೆ ಗೊತ್ತಿಲ್ಲ, ನಾವು ಈ ಥರ ಹೇಳಿದಾಗ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಅವ್ರಿಗೆ ಹೌದಾ ಹೌದಾ ಹಂಗ ನಮಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ. ಈ ರೀತಿ ಅವರಿಗೆ ತಂದೆನೂ ಇದ್ದಾರೆ ತಾಯಿನೂ ಇದ್ದಾರೆ, ತಿಳ್ಕೊಂಡಿಲ್ಲ. ಯಾಕೆ ಅಂತಾರೆ, ಈ ಒಂದು ಜೀವರಾಶಿ, ಒಂದು ಜೀವಜಂತು, ಒಂದು ಜೀವಜಂತು ಈ ಭೂಮಿಯ ಮೇಲೆ ಜನ್ಮ ತಾಳಬೇಕಾದ್ರೆ ಪ್ರಕೃತಿ ನಿಯಮದಂತೆ ತಂದೆ ತಾಯಿಗಳ ಸಂಯೋಗದಿಂದಲೇ ಬರಬೇಕು, ತಾಯಿ ಗರ್ಭದಿಂದಲೇ ಬರಬೇಕು. ಮತ್ತೆ ಕೆಲವರು ಉದ್ಭವ ಮೂರ್ತಿಗಳು ಅಂತ ಹೇಳ್ತಾರೆ, ಇನ್ನೆಲ್ಲೋ ಹುಟ್ಟಿದವರು ಇನ್ನೆಲ್ಲೋ ಹುಟ್ಟಿದವರು ಇನ್ನೆಲ್ಲ ಹುಟ್ಟಿದವರು ಅಂತ ಹೇಳ್ತಾರೆ, ಅವೆಲ್ಲವೂ ಕೂಡ ಸುಳ್ಳು. ಅಂತ್ಯಕಂತೆಗಳು ಜನಗಳನ್ನು ಯಾಮಾರಿಸ್ಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಕೆಲವು ಅಂತ್ಯಕಂತೆಗಳು, ಯಾವ ಕಾರಣಕ್ಕೂ ಅಂಥದನ್ನು ನಾವು ನಂಬಬಾರ್ದು. ಪ್ರಕೃತಿ ನಿಯಮ ಏನಿದೆ, ಜಗತ್ತಿನ ನಿಯಮ ಇದೆ, ದೇವರ ನಿಯಮ ಏನಿದೆ ಅದನ್ನು ಮಾತ್ರ ನಾವು ನಂಬಬೇಕು. ಇಲ್ಲಿ ತಂದೆನೂ ಉಂಟು ತಾಯಿನೂ ಉಂಟು ಅದನ್ನು ತಿಳ್ಕೊಳ್ರಪ್ಪ, ಜೊತೆಗೆ ತನು ಪೃಥ್ವಿಯಿಂದ ಆಗಿತ್ತು, ಮನ ವಾಯುವಿನಿಂದ ಆಗಿತ್ತು. ತನು ಅಂತಂದರೆ ಈ ಶರೀರ, ಈ ಶರೀರ ಭೂಮಿಯಿಂದ ಅಂದರೆ ಮಣ್ಣಿನಿಂದ ಆಗಿತ್ತು. ನಾವು ಹೇಳ್ತೀವಿ ಮಣ್ಣಿಂದ ಕಾಯ ಅಂತ ಹೇಳಿಬಿಟ್ಟು, ಆ ಮಣ್ಣಿನ ಗುಣದಿಂದ ಮಣ್ಣಿನ ಅಂಶಗಳಿಂದ
ಈ ಶರೀರ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತೇವೆ. ಈ ಮನಸ್ಸು ಸಹ ಈ ವಾಯುವಿನ ಗುಣಗಳನ್ನು ಇಟ್ಕೊಂಡಿದೆ. ಅದಕ್ಕೋಸ್ಕರನೇ ಈ ಮನಸ್ಸು ಈ ವಾಯುವಿನಂತೆ ಒಂದು ಕಡೆ ನಿಲ್ಲೋದಿಲ್ಲ, ಯಾವಾಗಲೂ ಚಂಚಲ ಚಂಚಲ ಚಂಚಲವಾಗಿರ್ತದೆ. ಅದಕ್ಕೆ ಈ ವಾಯುವಿನ ಗುಣ ಇದೆ. ಒಟ್ಟಾರೆ ನಮ್ಮಲ್ಲಿ ಪಂಚಭೂತಗಳ ಸಂಬಂಧ ಇದೆ. ಪಂಚಭೂತಗಳು ಅಂದ್ರೆ ಅದಕ್ಕೆ ಏನೋ ಬೇರೆ ಏನೋ ವಿಕಾರ ಕೊಡೋದು ಬೇಡ. ಪರಮಾತ್ಮನ ಕೆಲವು ಅಂಶಗಳು, ಅವನ ರಚನೆಯಲ್ಲಿ ಇರತಕ್ಕಂತ ಕೆಲವು ಅಂಶಗಳಿಂದ ಈ ಶರೀರವು ಸಹ ಆಗಿದೆ. ಇಲ್ಲಿ ತನು ಪೃಥ್ವಿಯಿಂದ ಆಗಿದೆ, ಮನ ವಾಯುವಿನಿಂದ ಆಗಿದೆ, ಇನ್ನ ಕಲ್ಲು ಕಾಷ್ಟ ಸಕಲ ನಿಷ್ಕಲದಿಂದ ಆಯಿತು. ಕಲ್ಲು ಕಾಷ್ಟ ಅಂದ್ರೆ ಕಟ್ಟಿಗೆಗಳು, ಕೆಲವು ಕಟ್ಟಿಗೆಗಳು ಇವೆಲ್ಲವೂ ಕೂಡ ಸಕಲ ನಿಷ್ಕಲದಿಂದ ಆಗಿತ್ತು. ನಿಷ್ಕಲ ಅಂತಂದ್ರೆ ಒಂದು ಪರಿಪೂರ್ಣ ವ್ಯವಸ್ಥೆ, ಒಂದು ಅಖಂಡ ಪರಿಪೂರ್ಣವಾಗಿರತಕ್ಕಂತ ವ್ಯವಸ್ಥೆ. ವಾಯು ಆಧಾರವಾದ ಪವನ ಸಂಯೋಗದ ಅನಾಹತ ಚಕ್ರದಿಂದ ಮೇಲಣ ಅನ್ನೋದೊಂದು ಇಲ್ಲೊಂದು ಯೋಗಕ್ಕೆ ಬರ್ತಾರೆ. ಇವೆಲ್ಲವೂ ಕೂಡ ಈ ಲೌಕಿಕದ ಈ ದೇಹ ರಚನೆಯ ಬಗ್ಗೆ ಹೇಳಿದಂತವರು. ಪ್ರತಿಯೊಬ್ಬರು ತಂದೆ ತಾಯಿ ಹೊಟ್ಟೆಲಿ ಹುಟ್ಟದಲ್ಲೇ ಬೇರೆ ದಾರಿ ಇಲ್ಲ ಇಲ್ಲಿ ಹುಟ್ಟಲಿಕ್ಕೆ ಅಂತ ಹೇಳಿದಂಥವರು. ಈ ಪ್ರಕೃತಿ ನಿಯಮ ಮತ್ತು ಈ ಪಂಚಭೂತಗಳ ಬಗ್ಗೆ ಹೇಳಿದಂಥ ಅಲ್ಲಮರು ಈಗ ಚಕ್ರಗಳಿಗೆ ಬರ್ತಾರೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳ ಬಗ್ಗೆ ಬರ್ತಾ ಇದ್ದಾರೆ. ಅದು ಯಾವುದಪ್ಪ ಅಂತಂದರೆ ಪವನ ಸಂಯೋಗದ ಅನಾಹತ ಅನಾಹತ ಚಕ್ರ ಅಂತಂದರೆ ಈ ನಮ್ಮ ಎದೆ ಭಾಗ, ಎದೆ ಭಾಗ ಅನಾಹತ. ಈ ಚಕ್ರದಿಂದ ಮೇಲೆ, ಈ ಚಕ್ರದಿಂದ ಮೇಲೆ ಏನಿದೆ ಆಜ್ಞಾ ಚಕ್ರ. ಅನಾಹತ ಚಕ್ರದಿಂದ ಮೇಲಕ್ಕೆ ವಿಶುದ್ಧಿ ಚಕ್ರ ಇದೆ, ಅದರ ಮೇಲಕ್ಕೆ ಆಜ್ಞಾ ಚಕ್ರ ಇದೆ. ಆಜ್ಞಾ ಚಕ್ರದಲ್ಲಿ ನಿಂತು, ಆಜ್ಞಾ ಚಕ್ರದಲ್ಲಿ ನಿಂತು ಅನಂತ ಕೋಟಿ ಬ್ರಹ್ಮಾಂಡಗಳ ಮುಟ್ಟಿ ಅದಕ್ಕೆ ಮೇಲಕ್ಕೆ ಸಹಸ್ರ ಕಮಲ ಅಂತ ಹೇಳಿ ಸಹಸ್ರ ಅಂತ ಇದೆ. ಆ ಸಹಸ್ರ ಚಕ್ರದಲ್ಲಿ ನಾವು ನಿಂತುಕೊಂಡಾಗ ಅಂದರೆ ಮೇರದಂಡವನೇರಿ ನಿಂತಾಗ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಸಹಸ್ರ ಚಕ್ರದಲ್ಲಿ, ಆ ಬ್ರಹ್ಮಚಕ್ರದಲ್ಲಿ ನಾವು ನಿಂತುಕೊಂಡಾಗ ಕಾಯದ ಕಣ್ಣು ಮುಚ್ಚಿ ಅಲ್ಲಿ ಹೋದಾಗ, ಈ ಕಾಯ ಅಂತಂದರೆ ಈ ಶರೀರ, ಕಾಯದ ಕಣ್ಣು ಮುಚ್ಚಿ ಜ್ಞಾನದ ಕಣ್ಣು ತೆರೆದು ನೋಡಲಿಕ್ಕೆ ಅಲ್ಲಿ ಒಂದು ನಿರಾಕಾರದಲ್ಲಿ ನಿಂತು ನಿರ್ಣಯಿಸಿ ನೋಡಲಿಕ್ಕೆ ಅಲ್ಲಿ ಒಂದು ಶೂನ್ಯ ಉಂಟು, ಅಲ್ಲಿ ಒಂದು ಶೂನ್ಯ ಉಂಟು ಅಂದರೆ ನಮ್ಮ ತುರಿಯಾತೀತ ವ್ಯವಸ್ಥೆಗೆ ಹೋದಾಗ ನಮ್ಮ ಸಹಸ್ರಾರ ಚಕ್ರದಿಂದ ನಾವು ಮೇಲೆ ನಿಂತು ನೋಡಿದಾಗ ಅಲ್ಲಿ ಒಂದು ನಿಶೂನ್ಯ ಉಂಟು. ಆ ನಿಶೂನ್ಯದಲ್ಲಿ ನಾವು ನಿಶ್ಚಯಿಸಿ ನೋಡಲಿಕ್ಕೆ ಕತ್ತಲೆಯಲ್ಲ ಬೆಳಕು ಅಲ್ಲ ಬಯಲು ಗುಹೇಶ್ವರ. ಅವರು ಪರಮಾತ್ಮನನ್ನು ಈ ರೀತಿಯಾಗಿ ನೋಡ್ತಾರೆ. ನಮ್ಮ ತುರಿಯ ವ್ಯವಸ್ಥೆಯಿಂದ ಅಂದರೆ ಸಹಸ್ರಚಕ್ರದಿಂದ ಮೇಲೆ ಹೋಗಿ ನಾವು ನೋಡಿದರೆ ಅಲ್ಲಿ ಏನೂ ಇಲ್ಲ, ಬಟ್ಟ ಬರಿಯ ಬಯಲು, ಅವನೇ ಪರಮಾತ್ಮ. ಆ ಬಯಲೇ ಪರಮಾತ್ಮ. ಆ ಬಯಲನ್ನು ನಾವು ಅಳಲಿಕ್ಕೆ ಆಗುವುದಿಲ್ಲ, ಅದನ್ನು ಗ್ರಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಬಯಲು ವ್ಯವಸ್ಥೆಯನ್ನು ನಾವು ಶಿವ ಅಂತ ಕರಿತೀವಿ, ಪರಮಾತ್ಮ ಅಂತ ಕರಿತೀವಿ. ಈ ರೀತಿ ಈ ಪರಮಾತ್ಮನ ನಿಲುವು ಏನಿದೆ ಅದು ಗೌಪ್ಯವಾದದ್ದು. ಆ ಪರಮಾತ್ಮನ ಈ ನಿಲುವು ಗೌಪ್ಯವಾಗಿದ್ದು ಎಂಬುದಾಗಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಲ್ಲಮ ಪ್ರಭುಗಳ ವಚನಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಅವರು ಒಂದು ರೀತಿ ಒಗಟಿನ ರೂಪದಲ್ಲಿ ಹೇಳ್ತಾರೆ. ಯಾರು ಸಾಧನೆಯಲ್ಲಿರ್ತಾರೆ, ಅಲ್ಪ ಸ್ವಲ್ಪ ಸಾಧನೆಯಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಅವರ ವಚನಗಳು ನಮಗೆ ಅರ್ಥ ಆಗೋದು, ಇಲ್ಲಾಂದರೆ ಬಹಳ ಕಠಿಣ ಮತ್ತು ಕಷ್ಟಕರವಾಗಿ ಅನಿಸುತ್ತೆ. ಅದನ್ನು ಬಿಡಿಸಿ ನೋಡಿದಾಗ ಬಹಳ ರೋಮಾಂಚನವಾಗುತ್ತೆ. ಅಲ್ಲಮ ಪ್ರಭುಗಳು ಅಂತಂದರೆ ಒಂದು ಜ್ಞಾನದ ನಿಧಿ ಇದ್ದ ಹಾಗೆ, ಒಂದು ಜ್ಞಾನದ ಅತಿ ಎತ್ತರದ ಒಂದು ಶಿಖರ ಇದ್ದ ಹಾಗೆ ಅವರು ಪರಮಾತ್ಮನನ್ನು ಒಂದು ಬಯಲು ಎಂಬುದಾಗಿ ಕರೆದಿದ್ದಾರೆ.
ಅಂತಹ ಬಯಲನ್ನು ನೋಡುವಂತಹ ಗ್ರಹಿಸಿಕೊಳ್ಳುವಂತಹ ಸೌಭಾಗ್ಯ ನಮ್ಮದು ನಿಮ್ಮದು ಆಗಲಿ ಅಂತ ಹೇಳಿ ಬಸವಾದಿ ಶರಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದಿನ ಈ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತಿದ್ದೇನೆ. ಶರಣು ಶರಣಾರ್ಥಿ.